ನಮಸ್ತೆ ಅಹೋರಾತ್ರ ಅವರೇ, ಯಾರು ನೀನು? ನಾನು ಮಾನಪ್ಪ ಅಂದ್ಬಿಟ್ಟು ಯಾದಗಿರಿ ಡಿಸ್ಟಿಕ್ಕು ಹುಣಸಗಿ ತಾಲೂಕು ಕುರಿಯಕ್ನಾಳ ಅಂತ ಹೇಳಿ ಗ್ರಾಮದಿಂದ ಮಾತಾಡ್ತಾ ಇದ್ದೀನಿ. ಏನು ಬೇಕಾಗಿತ್ತು? ನಾನು ಒಂದು ನಿಮ್ಮ ಜೊತೆ ಮಾತಾಡ್ಬೇಕಿತ್ತು ಗುರುಗಳೇ. ಬೇಡ ಇಡು, ಭಾಳ ದಿವಸದಿಂದ ಇವ್ನಿಗೆ ಕಾಯ್ತಾ ಇದ್ದೀನಿ, ಬೇಕಾಗಿಲ್ಲ. ನಂಬರ್ ಇವ್ನಿಗೆ ಸಿಕ್ಕಿಲ್ಲ ಬೇಕಾಗಿಲ್ಲ, ಇಡೋ. ಗುರುಗಳೇ. ಹಲೋ ಏನು ಗುರುಗಳೇ, ನಂಬರ್ ಸಿಗ್ತಿರ್ಲಿಲ್ಲ, ನಾನು ಭಾಳ ಟ್ರೈ ಮಾಡಿದ್ದೀನಿ, ಈಗ ಸಿಕ್ಕಿದೆ ನನಗೆ. ಏನಕ್ಕೆ ಬೇಕೋ ನಂಬರ್ ಸಿಗ್ತಿರ್ಲಿಲ್ಲ, ಸಿಗೋ ನಂಬರ್ಗೆ ಫೋನ್ ಮಾಡು. ಇಲ್ಲ, ಇವತ್ತು ಬುಕ್ ಸೇರ್ತು ನನ್ನ ಕೈಲಿ, ಫಸ್ಟ್ ಚಾಪ್ಟರ್ ಓದ್ಬಿಟ್ಟು ನಾನು ಏನಾದ್ರೂ ಮಾತಾಡಿ ಏನಾದ್ರೂ ಮಾಡಿ ಕಾಲ್ ಮಾಡ್ಬೇಕಂತ ನಂಬರ್ ಇನ್ನೇನು ಹುಡುಕಿದೆ. ಸೆಕೆಂಡ್ ಚಾಪ್ಟರ್ ಇಂದ ಓದ್ಲೇ ಬೇಡ ನೀನು. ಇಲ್ಲ, ಫಸ್ಟ್ ಚಾಪ್ಟರ್ ನಾನು ನಿಮ್ಗೆ ಇದು ಓದ್ಬಿಟ್ಟೆ ಕಾಲ್ ಮಾಡ್ತಿರೋದು, ಸೆಕೆಂಡ್ ಚಾಪ್ಟರ್ ನಾನು ನಿಮ್ ಜೊತೆ ಮಾತಾಡೇನ ಓದ್ಲೇ ಓದೋದು ಬೇಡ ಅದನ್ನ. ನೀನು. ಆ ಬುಕ್ ಓದಕ್ ಯಾರು ಹೇಳಿದ್ರು ನಿಂಗೆ? ಬಹಳ ನಾನು ಇದು ಕೇಳ್ಪಟ್ಟಿದ್ದೀನಿ ಮತ್ತೆ ನೋಡ್ತಾ ಇದ್ದೀನಿ, ಬಹಳ ದಿವಸದಿಂದ ಫಾಲೋ ಮಾಡ್ತಾ ಇದ್ದೀನಿ. ಮತ್ತೆ ನಾನು ವೃಕ್ಷರಕ್ಷ ಒಂದು ಗ್ರೂಪ್ ಇತ್ತಲ್ಲ ಅದರಲ್ಲೂ ಇದ್ದೆ, ನಂಬರ್ ಸಿಗ್ಲಿಲ್ಲ, ಬಟ್ ಇವಾಗ ಹುಡುಕ್ದೆ ಅದನ್ನ. ಯಾರು ಓದಕ್ ಹೋಗ್ಬಿಡಿ ಅದನ್ನ. ನಾನು ನಿಮ್ ಜೊತೆ ಮಾತಾಡೋದೇ ನೆಕ್ಸ್ಟ್ ಚಾಪ್ಟರ್ ಓದೋರು, ಅಲ್ಲೋರ್ಗು ಓದಲ್ಲ ಅಂತ ಡಿಸೈಡ್ ಮಾಡ್ಬಿಟ್ಟು. ಅದನ್ನ ಓದಿದವರು ಮತ್ತೆ ಪ್ರಶ್ನೆ ಕೇಳ್ತಿದಾರೆ ಅಂದ್ರೆ ಆ ಬುಕ್ ಒಂದು ಫೇಲ್ಯೂರ್ ಕಣ. ಇಲ್ಲ ಆ ಗುರುಗಳೇ, ಬುಕ್ ನಾನು ಓದಿದ ಮೇಲೂ ಪ್ರಶ್ನೆ ಕೇಳ್ತಾ ಇದಾರೆ ಅಂದ್ರೆ ಅದು ಫೇಲ್ಯೂರ್ ಕಣ. ಇಲ್ಲ ಗುರುಗಳೇ, ನಾನು ಫಸ್ಟ್ ಚಾಪ್ಟರ್ ಓದ್ಬಿಟ್ಟು ನಿಮ್ಗೆ ಕಾಲ್ ಮಾಡಿ ಸೆಕೆಂಡ್ ಚಾಪ್ಟರ್ ನೆಕ್ಸ್ಟ್ ಓದೋಣ ಅಂತ, ಅಲ್ಲಿವರೆಗೂ ನಾನು ಸೆಕೆಂಡ್ ಚಾಪ್ಟರ್ ಓದೋದಿಲ್ಲ ಏನಕ್ಕೆ ಮುಟ್ಲಿಲ್ಲ. ಓದ್ಲಿಕ್ಕ? ಏಯ್, ಆಸಕ್ತಿ ಕಳ್ಕೊಳ್ರು ಅಂತ ಬುಕ್ ಬರೆದ್ರೆ ಆಸಕ್ತಿ ಬೆಳೆಸ್ಕೊಳ್ಳೋರ್ಗೆ ಏನನ್ಬೇಕು ಹೇಳು. ಇಲ್ಲ ಗುರುಗಳೇ, ಇದೊಂದು ನಂದು ಕನಸು ಅನ್ಕೊಳ್ಳಿ, ಬೆಟ್ ನಿಮ್ ಜೊತೆ ಮಾತಾಡೋದು ಒಂಚೂರು ಮಾತಾಡ್ಬೇಕು ನಂದು, ದಯವಿಟ್ಟು. ಅಷ್ಟೇ, ಇವತ್ತಿಗೆ ಲಾಸ್ಟ್. ಆ ಬುಕ್ ಓದ್ಕೋ ಸಾಕು. ಇಲ್ಲ ಇವನ ಗುರುಗಳೇ, ಪೂರ್ಣ ಜೀವನದ ಪಾಠ ಅದರಲ್ಲಿದೆ. ಇನ್ ಮತ್ತೆ ಇವನನ್ನ ಏನೋ ಕೆದಕ್ತಾರೆ. ಕಬ್ಬಿನ ಜ್ಯೂಸ್ ಕೊಟ್ಟ ಮೇಲೆ ಅವನ್ ಯಾರೋ ಜಲ್ಲೆ ನೆಕ್ಕಕ್ಕೆ ಹೋದ್ನಂತೆ. ಏನೋ ಪ್ರಯೋಜನ ಅದು? ಅದು ಪಿಪ್ಪಿ ಆಗೋಗಿದೆ. ಕಬ್ಬಿನ ಜಲ್ಲೆ ರಸ ಎಲ್ಲ ಆ ಪುಸ್ತಕದಲ್ಲಿದೆ. ಇಲ್ಲ ಗುರು ಓದ್ತೀನಿ, ಇಲ್ಲ ಅಂತಲ್ಲ, ನಾನು ಸೆಕೆಂಡ್ ಚಾಪ್ಟರ್ ಓದೋವರೆಗೂ ನೀನು ನನ್ನ ಜೊತೆ. ಕಬ್ಬಿನ ಅಂಗಡಿಗೆ ಹೋಗಿ ಕಬ್ಬಿನ ರಸ ಕುಡಿದಿದ್ಯಾ? ಕುಡ್ದು ಆ ಜಲ್ಲೆ ಕಡೆ ತಿರುಗಿ ನೋಡಿದ್ಯಾ ನೀನು? ಇಲ್ಲ ಗುರುಗಳೇ, ಈಗ ನಾನು ಯಾಕೋ ಅದು ಇಲ್ಲಿ ಕಬ್ಬಿನ ಜ್ಯೂಸ್ ನಿನ್ ಕೈಲಿ ಆ ಪುಸ್ತಕ ಇದೆ, ಮತ್ತೆ ಜಲ್ಲೆ ಕಡೆ ಯಾಕೆ ತಿರುಗಿ ನೋಡ್ತಾ ಇದೀರಿ ನೀವೆಲ್ಲ? ಬಟ್ ಮನಸ್ಸು ಕೇಳ್ತಾ ಇಲ್ಲ ಗುರುಗಳೇ, ನಿಮ್ ಜೊತೆ ಮಾತಾಡ್ಬೇಕಂತ ಹಂಬಲಿಸ್ತಾ ಇದೆ ಅಷ್ಟೇ. ಹಿಂಡಿ 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 ಎಲ್ಲಾ ಬುಕ್ಕಲ್ಲಿ ಬಂದಿದೆ. ಇನ್ನು ಇವನನ್ನ ಇನ್ನಷ್ಟು ಹಿಂಡ್ಬೇಕೇನ ನೀವು? ಇಲ್ಲ, ಸ್ವಲ್ಪ ಹೊತ್ತು ಟೈಮ್ ಕೊಡಿ, ಸಾರಿ ಕೇಳ್ಬಿಡ್ತೇನೆ, ಒಂದ್ ಸ್ವಲ್ಪ ಹೊತ್ತು ಕೊಟ್ರೆ ನಾನು ಸ್ವಲ್ಪ ಮಾತಾಡ್ಬೇಕು ನಿಮ್ ಜೊತೆ. ಬೇಗ ಮಾತಾಡು. ಏನಿಲ್ಲ, ನಾನು ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತೇನೆ, ಫಾರೆಸ್ಟ್ ಗಾರ್ಡ್ ಅಂತ ಹೇಳಿ. ನಾನು ಬಹಳ ಫ್ರಾಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ ಅದು ಇದು ಅಂತ ಹೇಳಿ ನೋಡ, ಮೊನ್ನೆ. ಇವ್ ಇಲ್ಲಿ ಅಹೋರಾತ್ರನ ಜೊತೆ ಮಾತಾಡಿದ್ರೆ ಅದನ್ನೆಲ್ಲ ಇವನು ಫೇಸ್ಬುಕ್ ಅಲ್ಲಿ ಹಾಕ್ತಾನೆ. ಆ ಧೈರ್ಯ ಇದ್ರೆ ಮಾತಾಡಿ ಅಷ್ಟೆ. ಹೌದಾ ಗುರುಗಳೇ, ಸರಿ, ನನ್ನೊಂದು ಪರ್ಸನಲ್ ಇದೆ, ಅದನ್ನು ಕೇಳ್ಬಿಡ್ತೇನೆ. ನಾನು ಅದ್ರ ಜೊತೆಗೆ ಮತ್ತೆ PSI ಅಂತ ಹೇಳಿ ಪೋಸ್ಟ್ಗೆ ಕಾಲ್ ಇದು ಓದ್ತಾ ಇದ್ದೀನಿ, ಸುಮಾರು 3 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ, ಸ್ವಲ್ಪ 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 ಹೋಗ್ತಾ ಇದೆ. ಸ್ವಲ್ಪ ಮನ್ಸು ಈಗ ಚಂಚಲ ಆಗ್ತಿದೆ, ಬಟ್ ಒಂದ್ ಇನ್ನೊಂದ್ ಕಡೆ ಹೇಳ್ತಾ ಇದೆ, ಇಲ್ಲ ನೀನ್ ಅದನ್ನ ಮಾಡ್ಲೇಬೇಕು ಅನಿಸ್ತಾ ಇದೆ. ಏ, ನೀನ್ ಅದ್ ಮಾಡ್ತೀಯ? ನೀನ್ ಮಾಡು, ಅದು ಪಾಸ್ ಆಗ್ತೀಯ? ಗುರುಗಳೇ ನೀನ್ ಬೆಳೀತಾ ಹೋಗು, ಒಂದು ಗುರುಗಳೇ, ದಿವಸ ಭಾರತ ಎಲ್ಲ ಎದ್ದೇಳುತ್ತೆ. ನೇನ್ ಹತ್ತಿರದಲ್ಲಿ ನಿಮ್ಗೆಲ್ಲ ತುಂಬಾ ಉನ್ನತವಾದ ಗೌರವಗಳು ಸಿಗತ್ತೆ. ಚೆನ್ನಾಗ್ ಕೆಲಸ ಮಾಡು. ನೀನೇ ಅದೃಷ್ಟವಂತ ಕಣೋ, ನೀನೇ ಅದೃಷ್ಟವಂತ. ಈ ಮನುಷ್ಯರ ಜೊತೆ ಕೆಲಸ ಮಾಡ್ತಿಲ್ಲ, ಕಾಡು ಪ್ರಾಣಿಗಳು, ನಿಷ್ಕಲ್ಮಶ ಮನಸ್ಸಿನ ಕಾಡು ಪ್ರಾಣಿಗಳ ಜೊತೆ ಕೆಲಸ ಮಾಡ್ತಿದೀಯ. ತುಂಬಾ ಪುಣ್ಯವಂತ ಕಣ ನೀನು. ನೀನ್ ಅದೃಷ್ಟವಂತ ಕಣ, ವಿಶ್ವರೂಪ ದರ್ಶನ ನೋಡ್ತಾ ಇದೀಯ. ಕಾಡಲ್ಲಿ ನಿನಗೆ ವಿಶ್ವರೂಪ ದರ್ಶನ ಕಾಣುತ್ತೋ, ಎಷ್ಟು ಪುಣ್ಯವಂತನೋ ನೀನು. ಯಾವ ಕಾಡಲ್ಲಿ ಕೆಲಸ ಮಾಡ್ತೀಯ ನೀನು? ನಾನೀಗ ಮೊದಲು ಶಿವಮೊಗ್ಗ ಸಾಗರ ಶಿರೋಳಕೊಪ್ಪ ಅಂತ ಹೇಳಿರ್ತಾರೆ, ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಹ್ಮ್, ಈಗ ಟ್ರಾನ್ಸ್ಫರ್ ತಗೊಂಡ್ಬಿಟ್ಟು ನಮ್ಮ ನೇಟಿವ್ ಡಿಸ್ಟಿಕ್ ಯಾದಗಿರಿ ಡಿಸ್ಟಿಕ್ ಹುಣಸಗಿ ತಾಲೂಕಲ್ಲಿ ಕೆಲಸ ಮಾಡ್ತೇನೆ ಗುರುಗಳೇ. ಅಲ್ಲಿ ಚೆನ್ನಾಗಿದೆಯಲ್ಲ ಕಾಡು? ಹೆಬ್ಬಾವುಗಳಿದ್ದೀನ? ಹೆಬ್ಬಾವುಗಳಿಲ್ಲ ಗುರುಗಳೇ, ಕಡಿಮೆ ರೇರ್ ಇದೆ. ಹ್ಮ್, ಕಾಳಿಂಗನು ಇಲ್ಲ ಅಲ್ಲಿ? ಕಾಳಿಂಗ ಇಲ್ಲ, ಕಾಳಿಂಗ ಎಲ್ಲ ಆ ಕಡೆ ಸೈಡ್ ಅಲ್ಲ, ಕೆನರಾ ಸೈಡ್. ಮುಂಗುಸುಗಳಿದೆಯಲ್ಲ, ಮುಂಗ್ಸಿ ಇದೆ ಗುರುಗಳೇ, ಇನ್ನೇನ್ ಪ್ರಾಣಿಗಳಿದೆಯಾ ಅಲ್ಲಿ? ಇಲ್ಲಿ ಮೊಲ ಇದಾವೆ, ಚಿರತೆ ಇದೆ, ಅವಾಗವಾಗ ಅದು ಹಾವಳಿ ಮಾಡ್ತಾ ಇರುತ್ತೆ. ಆನೆ ಇಲ್ಲ, ಆನೆ ಇಲ್ಲ ಗುರುಗಳೇ, ಹುಲಿ ಇಲ್ಲ, ಸಿಂಹ ಹುಲಿ ಇಲ್ಲ, ಇಲ್ಲ, ಇಲ್ಲ ಗುರುಗಳೇ. ಜಿಂಕೆಗಳು ಇಲ್ಲ. ಜಿಂಕೆ ಇದಾವೆ ಸ್ವಲ್ಪ ದೂರ, ನಮ್ಮ ಯಾದಗಿರಿ ಡಿಸ್ಟಿಕ್ ಅಲ್ಲಿ ಇಲ್ಲ, ಈ ಕಡೆ ಚಿಂಚೋಳಿ ಅಂತ ಬರುತ್ತೆ, ಗುಲ್ಬರ್ಗ ಡಿಸ್ಟಿಕ್ ಅಲ್ಲಿದೆ. ಹ್ಮ್, ಕರಡಿ ಇದೆ ಕರಡಿ ಇಲ್ಲ ಗುರುಗಳೇ, ಕಡಿಮೆ. ಇದೆಯಲ್ಲ ಅಲ್ಲಿ, ಇಲ್ಲ, ಬಳ್ಳಾರಿ ಸೈಡ್ ಇದೆ ಗುರುಗಳೇ, ಕರಡಿಗಳು ನೋಡಿದೀನಾ? ನೋಡಿದ್ದೀನಿ ಗುರುಗಳು, ನಾನು ಸಣ್ಣ ಇರೋ ಕಡೆ ಊರ್ ಕಡೆ ಎಲ್ಲ ಬರ್ತಾ ಇತ್ತು, ನೋಡಿದ್ದೀನಿ, ಮತ್ತೆ ಬಳ್ಳಾರಿಲೆಲ್ಲ ನೋಡಿದ್ದೀನಿ. ಮಂಗಟ್ಟೆಗಳಿದ್ಯಾ? ಮಂಗಟ್ಟೆ ಇಲ್ಲ ಗುರುಗಳು, ಅದು ಬಂದು ಆ ಕಡೆ ಕೆನರಾ ಸೈಡ್.
ದೊಡ್ಡ ಅಳಿಲು ಇದೆಯಾ? ಅಳಿಲು ದೊಡ್ಡ ಅಳಿಲಿಲ್ಲ ಗುರುಗಳೇ, ಸಣ್ಣ ಅಳಿಲು. ಅಳಿಲು ಮರ ಜಾಸ್ತಿನಲ್ಲ ಪ್ರಾಣಿಗಳಿಗಿಂತ ಅಲ್ಲಿ. ಮರ ಇದೆ ಗುರುಗಳೇ, ಅಂದ್ರೆ ಇಲ್ಲಿರೋ ಅಷ್ಟಿಲ್ಲ. ಸ್ಪೆಷಲ್ ಪ್ರಾಣಿ ಯಾವುದು ಯಾದಗಿರಿಲಿ? ಯಾದಗಿರಿಲಿ ಬಂದು ಸ್ಪೆಷಲ್ ಆಗಿ ಯಾವುದೂ ಇಲ್ಲ ಗುರುಗಳೇ. ಒಂಥರ ವಿಚಿತ್ರ ಪ್ರಾಣಿ, ಎಲ್ಲೂ ಸಿಗದೇ ಇರುವಂತ ಪ್ರಾಣಿ ಯಾವ್ದಿದೆ? ಅಂತದ್ ಯಾವ್ದು ಇಲ್ಲ ಗುರುಗಳೇ ಇಲ್ಲಿ. ಈ ಒಂದು ಕೊಂಬು ಕುರಿಗಳಿದಲ್ಲ, ಏಕ ಶೃಂಗ ಕುರಿಗಳು ಹಾ ಅದು? ಅದು ಹೌದು ಹೌದು, ಅದು ರೇರ್. ಇಲ್ಲಿ ಶಾಪುರ ಅಂತ ಒಂದು ಇದು ಇದೆ, ವಿಭೂತಿ ಹಳ್ಳಿ ಅಂತ ಊರಿದೆ, ಅಲ್ಲಿ ನಿಜವಾಗ್ಲೂ ಮಾತ್ರ ಒಂದೇ ಇದೆ. ಕೊಂಬೆನ ಅದಕ್ಕೆ? ಹೌದು ಹೌದು, ಒಂದೇ ಕೊಂಬು. ಆಶ್ಚರ್ಯ ಅಲ್ಲ, ಹೌದು ಗುರುಗಳೇ. ನಿನಗೆ ಒಳ್ಳೇದಾಗತ್ತೆ, ಹಾ ಒಳ್ಳೆ ಹುಡ್ಗ. ನೀನು ಆ ಎಕ್ಸಾಮ್ ತಗೋ, ಪಾಸ್ ಆಗೋ, ನೀನ್ ದೊಡ್ಡ ಹಾ ಅಧಿಕಾರಿ ಆಗ್ತೀಯ. ನಿನ್ನ ಕೆಳಗಿನ ಅಧಿಕಾರಿಗಳಿಗೆ ಯಾವ ಕಷ್ಟದ ಅನುಭವ ಕೊಡಬೇಡ. ಇಲ್ಲ ಗುರುಗಳು, ನಾನು ಫಸ್ಟ್ ಯಾದಗಿರಿ ಡಿಸ್ಟ್ರಿಕ್ಟ್ ಸಿವಿಲ್ ಪೊಲೀಸ್ ಸೆಲೆಕ್ಟ್ ಆಗಿದ್ದೆ, ಅದನ್ನ ರಿಸೈನ್ ಮಾಡ್ಬಿಟ್ಟು ನಾನು ಈ ಫಾರೆಸ್ಟ್ ಇಲಾಖೆ ಕೆಲಸ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಯಾಕಂದ್ರೆ ನನಗೆ ಇಂಟ್ರೆಸ್ಟೆಡ್ ಇದು. ನಿಮಗೆ ಪ್ಲೀಸ್. ಪ್ರಾಣಕ್ಕೆ ತೊಂದರೆ ಆಗುವಂತ ಘಟನೆ ನಡೆದಿದೆಯೇನೋ ಕಾಡಲ್ಲಿ? ಇಲ್ಲ ಗುರುಗಳೇ, ಯಾವುದು ಅಂದ್ರೆ ಒಂದ್ ಸ್ವಲ್ಪ ಅಟೆಂಪ್ಟ್ ಆಗಿತ್ತು ಅಷ್ಟೇ, ಬಟ್ ಅಂತ ಪರಿ ಏನು ಯಾವುದು? ಸೀರಿಯಸ್ ಅಂತ ಅಂದ್ರೆ. ನಾನು ಶಿವಮೊಗ್ಗದಲ್ಲಿ ಇದ್ದಾಗ ಕಾಡಲ್ಲಿ ನೈಟ್ ಡ್ಯೂಟಿ ಇದ್ವಿ ನಾವು. ಅವರು ಸ್ಮಗ್ಲರ್, ಸಾಗೋನಿ ಕಳ್ಳರು ಇದ್ರು ಗುರುಗಳೇ. ಅವರು ಮರ ಕಟ್ ಮಾಡಕ್ ಬಂದಿರು ನೈಟ್ 2 o'clock ಆ ಸಮಯ. ಅವಾಗ ನಾವು ಇರೋದೇ ಇಬ್ರು, ಒಂದು ವಾಚರು ನಾನು ನೈಟ್ ಡ್ಯೂಟಿ ಇರ್ಬೇಕಾದ್ರೆ ಅವರು ನಮ್ಮನ್ನ ಅಟ್ಯಾಕ್ ಮಾಡ್ಲಿಕ್ಕೆ ನೈಟ್ ಬಂದ್ರು. ಡ್ಯೂಟಿ ಕಾಡಲ್ಲಿ ನೈಟ್ ಡ್ಯೂಟಿ ಒಂದು ಶೆಡ್ ಇತ್ತು ಗುರುಗಳೇ, ಕಾಡ್ ಮಧ್ಯದಲ್ಲಿ ಒಂದು ಶೆಡ್. ಎಷ್ಟು ಡೇಂಜರಸ್? ಹೌದು ಗುರುಗಳೇ, ಅದನ್ನ ನಾವು ರೌಂಡ್ಸ್ ಹಾಕ್ಬಿಟ್ಟು ನೈಟ್ ಸ್ವಲ್ಪ ರೆಸ್ಟ್ ಮಾಡ್ಲಿಕ್ಕೆ ಅಂತ ಇತ್ತು ಅಲ್ಲೆಲ್ಲ ಒಂದು. ಕಾಳಿಂಗ್ ಸರ್ಪ ಹೆಬ್ಬಾವೆಲ್ಲ ಇದೆಯಲ್ಲ ಅಲ್ಲಿ, ಹೌದು ಅಂದ್ರೆ. ಹಾ ಹೌದು, ಶಿವಮೊಗ್ಗ ಸೈಡ್ ಎಲ್ಲ ಇದಾವೆ. ನೋಡಿದ್ಯಾನಾ? ನೋಡಿದೀನಿ ಕಾಳಿಂಗ ಸರ್ಪ ಎಲ್ಲ ನೋಡಿದೀನಿ. ಮೊಟ್ಟೆ ಇಟ್ಟು ಅದ್ರ ಮೇಲೆ ಕೂತಿರೋದೆಲ್ಲ ನೋಡಿದ್ಯಾ? ಹೌದು ಹೌದು, ಹೆಬ್ಬಾವು ನೋಡಿದ್ಯಾ? ಹೆಬ್ಬಾವು ನಮ್ ಸೈಡ್, ಈ ಕಡೆ ನಮ್ ಯಾದಗಿರಿ ಸೈಡ್ ಇದಾವ ಗುರುಗಳೇ. ಏ ಇಲ್ಲ ಅಂತ ಹೇಳಿದೆ ನೀನು. ಹೆಬ್ಬಾವು ಇದಾವೆ ಇದಾವೆ, ಅಂದ್ರೆ ರೇ ಅಷ್ಟು ಜಾಸ್ತಿ ಇಲ್ಲ. ಆ ಸೈಡ್ ಇತ್ತವಲ್ಲ ಆ ತರ ಇಲ್ಲ ಗುರುಗಳೇ. ನೋಡಿದ್ಯಾನಾ? ನೋಡಿದೀನಿ ಹೆಬ್ಬಾವು. ಎಷ್ಟು ಪುಣ್ಯವಂತನೋ ನೀನು, ಈ ವಿಚಿತ್ರಗಳೆಲ್ಲ ನೋಡಿದ್ಯಲ್ಲ ನೀನು. ವಿಚಿತ್ರ ಅದೇ ಕಾಡಲ್ಲಿ, ಅದೇ ಸ್ವಲ್ಪ ನಿಸರ್ಗ ಅಲ್ಲಿ ಹೋದ್ರೆ ರೋಮಾಂಚನಕಾರಿ ಆಗುವಂತವೆಲ್ಲ ಸಿಗ್ತವೆ ಗುರುಗಳು ಕಾಡಲ್ಲಿ. ಈ ನಮ್ ಸೈಡ್ ಯಾದಗಿರಿ ಸೈಡ್ ಸಿಗಲ್ಲ, ಬಟ್ ಶಿವಮೊಗ್ಗ ಸೈಡ್ ಎಲ್ಲ ಹೋದಾಗ ನೋಡಿದ್ದೀನಿ. ಅಲ್ಲ ಅಲ್ಲೆಲ್ಲ ಏನಲ್ಲ ಕಾಡದು. ಹೌದು ಗುರುಗಳು. ಅಲ್ಲಿ ಗುರುಗಳೇ ಕೂಡ ನೀನು ಮನುಷ್ಯರಿಂದಾನೇ ಕಷ್ಟಪಟ್ಟಿದ್ದೇವಿನ, ಕಾಡು ಪ್ರಾಣಿಗಳಿಂದ ಪಟ್ಟಿಲ್ಲ ನೋಡ್ರಿ. ಅದೇ ನಿನ್ನೆ ಒಂದು ಇನ್ಸಿಡೆಂಟ್ ಆಯ್ತು, ಮರ ಕಟ್ ಅದು ಅವ್ರ ಮನಿಗೆ ಏನೋ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನನಗ್ ಮರ ಕಟ್ ಮಾಡ್ಲಿಕ್ಕೆ ಹೇಳಿದ್ರು. ಇಲ್ಲ ಅದು ನಿಮ್ಗೇನು ಪ್ರಾಬ್ಲಮ್ ಇಲ್ಲ ಬೇಡ ಅಂತ ನಾನು. ಏ ನೀನ್ ಮಾಡೋದಕ್ಕೆ ಹೋಗಿದ್ಯಾ ಅಂದ್ರೆ ನಿನ್ ಲೈಫ್ ಅಲ್ಲಿ ಅವ್ರ ಹತ್ರ ನಿಂಗೆ ಫೋನ್ ಮಾಡಕ್ ಹೋಗ್ಬೇಡ. ಇಲ್ಲ ನಾನು ಮರ ಬಿಡ್ಲಿಲ್ಲ ಅವ್ರಿಗೆ ಕಾಪಾಡಕ್ಕಿರೋದು ಕೊನೆವರೆಗೂ. ನೀನು ಇಲ್ಲ ಬಿಡ್ಲಿಲ್ಲ, ಕೊನೆವರೆಗೂ ಬಿಡ್ಲಿಲ್ಲ. ಸಂಜೆ 7 ಗಂಟೆವರೆಗೂ ನಿಂತು ನಾನು ಬಿಡದೇ ಇಲ್ಲ. ಜಸ್ವಿ ಎಲ್ಲ ತರಿಸಿ ಇದು ಮಾಡಿದ್ರು. ಇಲ್ಲಿ ಮರದ ವ್ಯಾಲ್ಯೂನೇ ಇಲ್ಲ ಗುರುಗಳೇ, ಗೊತ್ತಿಲ್ಲ ಈ ಕಡೆ. ಜೀವನದಲ್ಲಿ ಅದೊಂದು ಮಾತ್ರ ಮಾಡಕ್ ಹೋಗ್ಬಿಡ್ಬೋ ನೀನು. ಇಲ್ಲ ಗುರುಗಳೇ, ನಾನು ಯಾರ ಮಾಡಿದ್ದು ಪ್ರಾಣ ಹೋದ್ರು, ಪದವಿ ಹೋದ್ರು, ಬೇಕಾದ್ರೆ ಮನೇಲಿ ಉಪವಾಸ ಮಾಡ, ಮರ ಕಟ್ ಮಾಡಕ್ ಬಿಡ್ಬೇಡಪ್ಪ ಇಲ್ಲ ಗುರುಗಳೇ, ಮಾಡಲ್ಲ. ಜೀವಂತ. ಅದೇ ನಂದೊಂದು ಆಸೆ ಇದೆ, ಈಡೇರತ್ತೆ ಇಲ್ಲ ಹೇಳ್ಬೇಕಿತ್ತು ಗುರುಗಳಿಗೆ. ಈಡೇರತ್ತೋ ಖಂಡಿತ ನೀನು, ಈಡೇರತ್ತ ನೀನು ಮನುಷ್ಯ ಕಣ. ನೀನು ತುಂಬಾ ದೊಡ್ಡ ಒಳ್ಳೆ ಮಾನವೀಯ ಮೌಲ್ಯಗಳಿರುವಂತ ಮನುಷ್ಯ ಕಣ ನೀನು. ನೀನು ತುಂಬಾ ಎತ್ತರಕ್ಕೆ ಬೆಳಿತೀಯ ಒಟ್ಟಿನಲ್ಲಿ, ನೀನು ತುಂಬಾ ಎತ್ತರಕ್ಕೆ ಬೆಳಿತೀಯ. ಎಲ್ಲ ಎಕ್ಸಾಮು ತಗೋ, ಮನಃಶಾಂತಿಯಿಂದ ಶ್ರದ್ಧೆಯಿಂದ ಮಾಡಿ. ಯಾರ್ಯಾರು ತಪ್ಪು ಮಾಡಿದ್ರೆ ಭ್ರಷ್ಟರು, ಅವ್ರ ಕಷ್ಟ ಅವ್ರು ಅನುಭವಿಸ್ಕೋತಾರೆ. ನಿನ್ಗೆ ನಿನ್ ಮನೆ ಮುಂದೆ ಭಿಕ್ಷೆ ಬೆಳಕ್ ಬರ್ತಾರೆ ನೋಡು, ಜನಗಳಿಗೆ ತೊಂದರೆ ಕೊಟ್ಟು ಭ್ರಷ್ಟರಾಗಿ ಬದುಕಿರ್ತಾರೋ, ಕಡೆಗೆ ಅವ್ರ ಮನೆ ವಂಶ ಎಲ್ಲ ಅವ್ರ ದರಿದ್ರ ಪರಿಸ್ಥಿತಿ ನೋಡಿ ನೀನೆ ಅವ್ರಿಗೆ ದಾನ ಕೊಡಕ್ ಹೋಗ್ತೀಯ. ಅಂತ ಪರಿಸ್ಥಿತಿ ಇದು ಈ ಜಗತ್ತಲ್ಲಿ. ಎಲ್ಲ ಇಲ್ಲೇ ಸ್ವರ್ಗ. ನಾಗರಹೊಳೆ ಅನ್ನೋ ಪಿಕ್ಚರ್ ನೋಡು ನೀನ್. ನೀನು ಹುಡ್ಗ ಇವಾಗ ನೋಡಿದ್ಯೋ ಇಲ್ಲೋ ಗೊತ್ತಿಲ್ಲ, ನಿಮ್ ನಮ್ ಕಾಲದಲ್ಲಿ ಇತ್ತು ನಾಗರಹೊಳೆ ಅಂತ ಒಂದು ಪಿಕ್ಚರ್. ಇಲ್ಲ ಅದ್ರಲ್ಲಿ ನೋಡಿಲ್ಲ ಏನ ಹೆಸರು ಕೂಡ ಕೇಳಿಲ್ಲ ಅಲ್ಲೇನೋ. ಎಂಥ ಪಿಕ್ಚರ್ ಅದು, ಕರ್ನಾಟಕದಲ್ಲಿ ಎಲ್ಲರೂ ನೋಡ್ಬೇಕಾದ ಪಿಕ್ಚರ್. ಅಲ್ಲಿ ಆ ಪಿಕ್ಚರ್ ಅಲ್ಲಿ ಒಂದು ಹಾಡಿದೆ, ಇಲ್ಲೇ ಸ್ವರ್ಗ ಇಲ್ಲೇ ನರಕ, ಮೇಲೇ ನಿಲ್ಲ ಸುಳ್ಳು, ಹುಟ್ಟು ಸಾವು ಎರಡರ ನಡುವೆ 3 ದಿನರ ಬಾಳು. ಎಂತ ಹಾಡು ಹೋಗ್ಲಿ, ಎಂತ ಪಿಕ್ಚರ್ ಅದು. ಕಾಡಿನ ಸ್ವರ್ಗ ತೋರಿಸಿದ ಪಿಕ್ಚರ್ ಅದು ನಮ್ಗೆ. ಆ ಕಾಲದ ಡಿಸ್ಕವರಿ ತರ ಇತ್ತು ಪಿಕ್ಚರ್ ಅದು. ನೋಡ್ತೀನಿ ಗುರುಗಳೇ, ಖಂಡಿತ ಇದನ್ನ. ನಾಗರಹೊಳೆ ಫಾರೆಸ್ಟ್ ಅಧಿಕಾರಿಯಾಗಿ ನಾಗರಹೊಳೆ ನೋಡ್ಬೇಕು. ಕರ್ನಾಟಕದ ಚಿತ್ರೋದ್ಯಮ ಕೊಟ್ಟಂತಹ ಒಂದು ಅತ್ಯುತ್ತಮವಾದ ಗಿಫ್ಟ್ ಆ ಪಿಕ್ಚರ್. ಎಂತ ಪಿಕ್ಚರ್ ಅದು, ಗೂಗಲ್ ನೋಡು ಖಂಡಿತ ಯೂಟ್ಯೂಬ್. ಹಾಗೆ ನಿನ್ಗೆ ಇನ್ನೂ ಆಸಕ್ತಿ ಬಂದ್ಬಿಡುತ್ತೆ ಕೆಲಸದಲ್ಲಿ. ಖಂಡಿತ ಚೆನ್ನಾಗಿ ನೋಡಿ. ಕೆಲಸ ಮಾಡಪ್ಪ ನೀನು. ಓಕೆ ಗುರುಗಳೇ.
ನಿನ್ನೆಲ್ಲ ಇಚ್ಛೆಗಳು ಖುಷಿ ಆಯ್ತು. ಬಿಡುತ್ತೆ. ಅದೇ ಖುಷಿ ಆಯ್ತು ಗುರುಗಳ ನಿಮ್ ಜೊತೆ ಮಾತಾಡಿ. ಈಗ ನೀವು ಆಗ್ತೀರಾ ಅಂತ ಹೇಳಿದೀರ, ನಾನು ಹಾಗೆ ಆಗ್ತೀನಿ. ಏ ಆಗ್ಯ ಆಗ್ತೀಯ ನೀನು, ಓಕೆ ದೊಡ್ಡ ಅಧಿಕಾರಿ ಕೂಡ ಆಗ್ತೀಯ ನೀನು. ನೀನ್ ಮನ್ಸು ಮಾಡಿದ್ರೆ, ನೀನ್ ಮೊದ್ಲೇ ಸಿಕ್ಕಿದ್ರೆ IFS ಮಾಡಿಸ್ಬಿಡ್ತಿದ್ದೆ ನಿನ್ ಕೈಲಿ, ಇಂಡಿಯನ್ ಇಲ್ಲ, ಈ ಫಾರ್ಮ್. ನೀವು ಸಿಗೋದೆ ಲೇಟ್ ಆಯ್ತಲ್ಲ, ಹಂಗಾಗಿ ನಾನು IFS ಆಗೋದು ಲೇಟ್ ಆಗ್ತದೆ ಕಾಣುತ್ತೆ. ಆಗ್ತೀಯ ನೀವು ನೀವು ಸಿಗೋದ ಈಗ ಸಿಕ್ಕಿರಿ ನನಗೆ. ಆನೆ ಮರಿ ಹಾಕೋದ್ ನೋಡಿದ್ಯನಾ? ಇಲ್ಲ, ಆನೆ ವಿಡಿಯೋದಲ್ಲೆಲ್ಲ ಮರಿ ಜೊತೆ ನೋಡಿದ್ದೀನಿ. ಆಟ ಆಡಿದ್ಯನಾ? ಇಲ್ಲ ಗುರುಗಳೇ, ಅವಕಾಶ ಸಿಕ್ಕಿಲ್ಲ. ಎಂತ ಆನೆ ಮರಿ ಜೊತೆ ಆಟ ಆಡೋದು ಒಂದು ಅದೃಷ್ಟ ಕಣೋ, ಅದು ಅಹೋರಾತ್ರನ ಕನಸು. ನನಗೆ ಅವಕಾಶ ಸಿಕ್ಕಿಲ್ಲ ಗುರುಗಳೇ, ಅದು ಬಟ್ ನೋಡಿದ್ದೀನಿ ಅಷ್ಟೇ, ಅದು ವಿಡಿಯೋಗಳಲ್ಲೆಲ್ಲ ಮರಿ ಹಾಕೋದು ನೋಡಿದ್ದೀನಿ ಅಷ್ಟೇನೆ. ಅಲ್ಲಿ ಶಿವಮೊಗ್ಗದಲ್ಲಿ ಹುಲಿಗಳಿಲ್ಲ ಅಲ್ಲ, ಹುಲಿಗಳಿಲ್ಲ ಗುರುಗಳೇ. ಕಾಡೆಮ್ಮೆಗಳು ತುಂಬಾ ಡೇಂಜರ್ ಅಲ್ಲೇನಾ? ಅದು ಮಾಡಿದವರಿಗೆ ಗೊತ್ತು ಅವ್ರ ಹತ್ರ ಅವ್ರೆ, ಅದರದ್ದು ಮಹತ್ವ ಏನಿದೆ, ಅದು ಎಂಜಾಯ್ ಡ್ಯೂಟಿ ಅದು ಆಕ್ಚುಲಿ. ಅರಣ್ಯ ದೇವರು, ಅರಣ್ಯಕ ಅನ್ನೋ ದೇವಿಗೆ ಹುಟ್ಟಿರೋದು ಅರಣ್ಯ ದೇವರು. ಕಶ್ಯಪ ಮಹರ್ಷಿಯ ಪತ್ನಿ ಅರಣ್ಯಕ ಅಂತ ಒಂದು ದೇವಿ, ಆಕೆಗೆ ಹುಟ್ಟಿರೋದ್ರಿಂದ ಅದನ್ನ ಅರಣ್ಯ ಅಂತ ಕರೀತಾರೆ. ಅರಣ್ಯದ ಸಹವಾಸ ಏ ಸಖತ್ ಡೇಂಜರಸ್ ಗೊತ್ತಾ ನಿಂಗೆ? ಅರಣ್ಯದ ಜೊತೆ ಸರಸ ಆಡಿದಾರೆ ಅಂದ್ರೆ ಇನ್ನಷ್ಟೇ ಅವ್ರ ಕತೆ. ಲೈಫ್ ಅಲ್ಲ, ಕುಟುಂಬ ಫುಲ್ ವಂಶಕ್ಕೆ ಕೂತು ಬಂದ್ಬಿಡುತ್ತೆ. ಅದು ತುಂಬಾ ಡೇಂಜರಸ್, ಅದು ಒಳ್ಳೇದಲ್ಲ. ಅಷ್ಟೇ ಪುಣ್ಯ ಬರುತ್ತೆ ಅರಣ್ಯ ಸೇವೆ ಮಾಡಿದವ್ರಿಗೆ. ನೀನ್ ಮಾಡ, ನಿನಗೆ ದೇವರು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಓಕೆ, ಎಷ್ಟು ಖುಷಿ ಆಗ್ತದೆ ನಿನ್ ಹತ್ರ ಮಾತಾಡ್ತಿದ್ರೆ ಮನ್ಸು ತಂಪಾಗುತ್ತೆ. ಯಾಕಂದ್ರೆ ನಮ್ಮ ನಿನ್ನ ಗುರುಗಳೇ ಬಾಯಲ್ಲೇ ಗೊತ್ತಾಗುತ್ತೆ ನೀನ್ ಪಾಪದ ಕೆಲಸ ಮಾಡೇ ಇಲ್ವೋ, ನೀನು ಪವಿತ್ರವಾದ ಮನುಷ್ಯ. ಬಟ್ ಒಂದ್ ಹೇಳ್ತೀನಿ, ಭಯವೇಕೆ ಭಯವೇಕೆ ಏನಾಗಬಹುದು, ಸಾವಿಗಿಂತಹ ಮೇಲೆ ಏನಾಗಬಹುದು, ಇದನ್ನ ತಿಳ್ಕೊಂಡ್ಬಿಟ್ರೆ ನೀನು ಕೆಲಸ ಸಸ್ಪೆಂಡ್ ಡಿಬಾರ್ ಆದ್ರೂ ಕೇರ್ ಮಾಡ್ಬೇಡ ನೀನು. ಏ ಏನೋ ಒಂದು ಕೆಲಸ ಮಾಡಿ ಬದುಕೋಣ, ಭಯ ಬಿಡೋದು ಬಿಟ್ಬಿಟ್ರು ನೀವು. ಓಕೆ. ಒಂದ್ ಮಾತು ಹೇಳ್ತೀನಿ ಗುರುಗಳು, ಲಾಸ್ಟ್, ಚಿನ್ನಕ್ಕಿಂತ ಅನ್ನವೇ ಲೇಸು, ಅನ್ನಕ್ಕಿಂತ ಅರಣ್ಯವೇ ಲೇಸು ಅಂತ ನಮ್ಗೆ ಒಂದು ನಮ್ ಗೆಳೆ ಹೇಳ್ತಾ ಇದ್ದ, ಅದನ್ನ ನಿಮ್ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಅಷ್ಟೇ. ಎಷ್ಟು ಚೆನ್ನಾಗಿದೆ ಅಲ್ಲ ಮಾತು. ಏ ಅಹೋರಾತ್ರನಿಗೆ ತುಂಬಾ ಇಷ್ಟವಾದ ಪ್ಲೇಸ್ ಅಂದ್ರೆ ಅರಣ್ಯ. ಆದ್ರೆ ಯೋಗ್ಯತೆ ಇಲ್ಲ, ಆ ದೇವರು ಬೇರೆ ಕೆಲಸ ಕಳಿಸಿದಾರೆ ಅನ್ಸತ್ತೆ ಇವನ್ನ, ಅದನ್ನ ಮಾಡ್ತಾ ಇದ್ದಾನೆ. ಆದ್ರೆ ಅರಣ್ಯದಲ್ಲಿ ಸಿಗುವ ಸುಖ ವೈಭೋಗ ಏನು, ಅದು ವರ್ಣಿಸಲಸದಳ ಕಣೋ. ಓಕೆ, ಅದ್ರ ನೆಕ್ಸ್ಟ್ ನಾನು PSI ಆಗಿ ನಿಮ್ಮ ಜೊತೆ ಮಾತಾಡ್ಬೇಕಷ್ಟೇನೆ. 100% ನೀನು PSI ಆಗಿ ನೀನ್ ಮಾತಾಡ್ತೀಯ ಈ ಮೂರ್ಖನ ಹತ್ರ. ಓಕೆ ಗುರು, ಥ್ಯಾಂಕ್ ಯು.